ನಮಸ್ಕಾರ, ನ್ಯೂಸ್ ಇಟ್ ಫೋರ್ಗೆ ಸ್ವಾಗತ. ನಾನು ನಬಿತಾ ಜೈನ್. ಸಿನಿಮಾ ಶೂಟಿಂಗ್ ವೇಳೆ ಫೈಟರ್ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೈ ಟೆನ್ಷನ್ ವೈರ್ ತಗುಲಿ ಫೈಟರ್ 28 ವರ್ಷದ ವಿವೇಕ್ ಸಾವನ್ನಪ್ಪಿದ್ದಾರೆ. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಈ ಒಂದು ಘಟನೆ ನಡೆದಿದ್ದು, ಸಿನಿಮಾ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ಸಾಹಸ ದೃಶ್ಯಗಳನ್ನ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಹೈ ಟೆನ್ಷನ್ ವೈರ್ ತಗುಲಿ ವಿವೇಕ್ ಅನ್ನುವರು ಸಾವನ್ನಪ್ಪಿದ್ದಾರೆ. ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಜಯ್ ರಾವ್ ಹಾಗೇ ರಚಿತಾ ರಾಮ್ ಕೂಡ ಇದ್ದಾರೆ. ಇವರ ನಟನೆಯ ಚಿತ್ರ ಇದು. ಆದರೆ ಈ ಸಂದರ್ಭದಲ್ಲಿ ಸಾಹಸ ದೃಶ್ಯಗಳನ್ನು ಚಿತ್ರೀಕರಣ ಮಾಡುವ ವೇಳೆ ಹೈ ಟೆನ್ಷನ್ ವೈರ್ ತಗುಲಿ ಫೈಟರ್ ವಿವೇಕ್ ಸಾವನ್ನಪ್ಪಿದ್ದು ಮತ್ತೊಬ್ಬರಿಗೆ ಗಾಯ ಆಗಿದೆ. ಬಿಡದಿ ಪೊಲೀಸರಿಂದ ನಿರ್ದೇಶಕ ಫೈಟ್ ಮಾಸ್ಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಘಟನೆ ಆಗ್ತಾ ಇದ್ದಂತೆ ಇಡೀ ಚಿತ್ರತಂಡವೇ ಜಾಗವನ್ನ ಖಾಲಿ ಮಾಡಿದೆ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಅಜಯ್ ರಾವ್ ಹಾಗೇ ರಚಿತಾ ರಾಮ್ ಅವರ ನಟನೆಯ ರಚ್ಚು ಐ ಲವ್ ಯು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಫೈಟರ್ ವಿವೇಕ್ 28 ವರ್ಷ ಇವರಿಗೆ ಸಾವನ್ನಪ್ಪಿದ್ದಾರೆ. ಹೈ ಟೆನ್ಷನ್ ವೈರ್ ತಗುಲಿ ಈ ಸಂದರ್ಭದಲ್ಲಿ ಅವರ ಸಾವು ಆಗಿರುವಂತದ್ದು. ನಿರ್ದೇಶಕ ಮತ್ತು ಫೈಟ್ ಮಾಸ್ಟರ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವಾಗ ಈ ಒಂದು ಘಟನೆ ಆಯಿತೋ ಆ ಸಂದರ್ಭದಲ್ಲೇ, ಈ ಒಂದು ಘಟನೆ ಆದ ತಕ್ಷಣವೇ ಇಡೀ ಚಿತ್ರತಂಡ ಆ ಸ್ಥಳವನ್ನ ಖಾಲಿ ಮಾಡಿದೆ. ಒಂದು ರೀತಿಯಲ್ಲಿ ದುರಂತ, ಅನೇಕ ಒಂದು ಚಿತ್ರಗಳ ಚಿತ್ರೀಕರಣದ ವೇಳೆ ಎಷ್ಟೋ ಸಂದರ್ಭದಲ್ಲಿ ಜಾಗರೂಕತೆ ತಗೊಳ್ಳದಿದ್ರೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಅವಘಡಗಳು ಇನ್ನೂ ಕೂಡ ನಮ್ಮ ಕಣ್ಣು ಮುಂದೆಯೇ ಇದೆ. ಈಗ ಮತ್ತೊಂದು ಇಂತಹದ್ದೇ ಒಂದು ಘಟನೆ ನಡೆದಿದೆ. ಚಿತ್ರೀಕರಣದ ಸಂದರ್ಭದಲ್ಲಿ ಈ ಒಂದು ಹೈ ಟೆನ್ಷನ್ ವಿದ್ಯುತ್ ತಗುಲಿ ವಿವೇಕ್ ಅನ್ನುವಂತಹ ಹುಡುಗ ಸಾವನ್ನಪ್ಪಿರುವಂಥದ್ದು. ಈತ ಫೈಟರ್ ಕೂಡ ಆಗಿದ್ದ. ಸಾಹಸ ದೃಶ್ಯದ ಚಿತ್ರೀಕರಣವನ್ನು ನಡೆಸಲಾಗ್ತಾ ಇತ್ತು. ನಿರ್ಲಕ್ಷ್ಯವನ್ನ ವಹಿಸಿತ್ತ ರಚ್ಚು ಸಿನಿಮಾ ತಂಡ ಅನ್ನುವಂತಹ ಪ್ರಶ್ನೆ ಇದೆ. ಹೈ ಟೆನ್ಷನ್ ವೈರ್ ಇದ್ರೂ ಕೂಡ ಅಲಕ್ಷ್ಯವನ್ನ ಮಾಡ್ಲಾಯ್ತಾ, ಅಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ಲಾಯ್ತಾ, ಆ ಕಾರಣಕ್ಕಾಗಿನೇ ಒಬ್ಬನ ಜೀವ ಇವತ್ತು ಹೋಗ್ಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಯ್ತಾ, ಸೂಕ್ತ ಸುರಕ್ಷತಾ ಕ್ರಮಗಳು ಇಲ್ಲದೆ ಶೂಟಿಂಗ್ ಅನ್ನ ನಡೆಸಲಾಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಂತಹ ಘಟನೆಗಳು ಆದಾಗ ಸಾಮಾನ್ಯವಾಗಿ ಇಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ಮಾಡಲಾಗಿರುತ್ತೆ, ಬೇಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಗುತ್ತೆ, ಜೀವದ ಜೊತೆ ಚೆಲ್ಲಾಟ ಆಡದಂತಹ ಘಟನೆಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಸೊ ಬೇಕಾಬಿಟ್ಟಿ ಶೂಟಿಂಗ್ ಪ್ಲಾನ್ ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ. ಹೈ ಟೆನ್ಷನ್ ವೈರ್ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ಲಿಲ್ವಾ ಅಲ್ಲಿ? ಫೈಟ್ ಮಾಸ್ಟರ್ ನಿರ್ಲಕ್ಷ್ಯವೇ ಇವಕ್ಕೆಲ್ಲ ಕಾರಣ ಆಯ್ತಾ? ಫೈಟ್ ಮಾಸ್ಟರ್ ವಿನೋದ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫೈಟರ್ ಸಾವಿನ ಬಗ್ಗೆ ತನಿಖೆ ಮುಂದುವರೆದಿದೆ. ಪೊಲೀಸರಿಂದ ಚಿತ್ರತಂಡದವರ ಕೆಲವರನ್ನ ವಿಚಾರಣೆ ಕೂಡ ನಡೆಸಲಾಗ್ತಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಏನು ಚಿತ್ರವನ್ನ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಅವಘಡಗಳಾಗಿರೋದನ್ನ, ಹಿಸ್ಟ್ರಿ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ, ಬಹಳ ಎಚ್ಚರಿಕೆ ಇರಬೇಕಾಗತ್ತೆ ಅಂತ ಹೇಳಿ, ಆದ್ರೆ ಇಲ್ಲಿ ಆಗಿದ್ದೇನು? ಹಾಗಾದ್ರೆ ನಿರ್ಲಕ್ಷ್ಯವೇ ಒಂದು ಜೀವ ಹೋಗೋದಿಕ್ಕೆ ಕಾರಣ ಆಗಿದ್ದ? ಹೇಗೆ ಪೊಲೀಸರ ಯಾವ ರೀತಿಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ? ನವಿತಾ ಜೈನ್, ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಚಿತ್ರೀಕರಣ ಮಾಡ್ತಾ ಇದ್ದಂತ ಚಿತ್ರತಂಡದ ನಿರ್ಲಕ್ಷ್ಯ ಎದ್ದು ಕಾಣ್ತದೆ. ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಯಾವುದೇ ಒಂದು ಸಾಹಸ ನಿರ್ದೇಶನವನ್ನ ಮಾಡ್ಬೇಕಾದ್ರೆ, ಸಾಹಸ ದೃಶ್ಯಕ್ಕೆ ಒಂದು ಆಕ್ಟ್ ಅನ್ನ ಮಾಡ್ಬೇಕಾದ್ರೆ ಒಂದು ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಬೇಕಾದಂಥದ್ದು ಆ ಚಿತ್ರತಂಡದ ಒಂದು ಜವಾಬ್ದಾರಿ ಆಗಿರ್ತದೆ. ಆದರೆ ಈ ಒಂದು ಚಿತ್ರೀಕರಣ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನ ವಹಿಸಿರ್ಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಏನು ಆ ತೊಟ್ಟಿಗೆ ಒಂದು ಹಾರುವಂತ ಸೀನ್ ಇರ್ತದೆ, ಆ ಒಂದು ಹಾರುವಂತ ಸೀನ್ ನಲ್ಲಿ ಹಿಂದೆ ಒಂದು ವಿದ್ಯುತ್ ಲೈನ್ ಪಾಸ್ ಆಗಿರ್ತದೆ. ಆ ಒಂದು ದೃಶ್ಯವನ್ನ ಅವರು ನೋಡಿದ್ರು ಕೂಡ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನ ವಹಿಸಿಲ್ಲ. ಆದ್ರೆ ಅಲ್ಲಿಂದನೇ ಯಾಕೆ ಶೂಟಿಂಗ್ ಮಾಡಬೇಕಾಗಿತ್ತು ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಕಾಡ್ತದೆ. ಯಾಕೆಂದ್ರೆ ಈಗ ಆ ತೊಟ್ಟಿಗೂ ಮತ್ತೆ ಆ ವಿದ್ಯುತ್ ಲೈನ್ಗೂ ಕೂಡ ಕನಿಷ್ಠ ಒಂದು 10 ಅಡಿ ಒಂದು ಗ್ಯಾಪ್ ಕೂಡ ಇಲ್ಲ. ಆ ಒಂದು ಗ್ಯಾಪ್ ನಲ್ಲೇ ಒಂದು ಒಂದು ಈ ಒಂದು ಅವಘಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ವೆಂಕಟೇಶ್, ಚಿತ್ರೀಕರಣಕ್ಕೆ ಪರ್ಮಿಷನ್ ತೆಗೆದುಕೊಳ್ಳಲಾಗಿತ್ತಾ ಅಲ್ಲಿ ಹೇಗೆ? ಈ ಸಂದರ್ಭದಲ್ಲಿ ನವಿತಾ, ಏನಂದ್ರೆ ಈ ಚಿತ್ರೀಕರಣ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಒಂದು ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ
ಈ ನಿಟ್ಟಿನಲ್ಲಿ ಬಿಡದಿ ಪೊಲೀಸರು ಕೂಡ ಯಾವುದೇ ಒಂದು ಮಾಹಿತಿಯನ್ನ ಸದ್ಯಕ್ಕೆ ನೀಡಿಲ್ಲ. ಆದ್ರೆ ಒಂದು ಈಗಾಗಲೇ ಒಬ್ಬ ಕಲಾವಿದನ ಸಾವಿಗೆ ಚಿತ್ರೀಕರಣ ಕಾರಣ ಆಗಿದೆ ಎನ್ನುವಂತ ಪ್ರಕಾರವಾಗಿ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನವಿತಾ. ಅಂದ್ರೆ ಈಗ ಯಾರ್ಯಾರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ, ಈ ಒಂದು ಘಟನೆ ಆದ ತಕ್ಷಣ ಇಡೀ ಚಿತ್ರತಂಡವಲ್ಲಿಂದ ಪ್ಯಾಕಪ್ ಮಾಡಿದೆ ಅನ್ನುವ ಮಾಹಿತಿ ಕೂಡ ಇರೋದ್ರಿಂದ ಸೊ ಈಗ ಯಾಕಂದ್ರೆ ಚಿತ್ರತಂಡದವರು ಕೂಡ ಈಗ ರೆಸ್ಪಾನ್ಸಿಬಲ್ ಈ ವಿಚಾರಕ್ಕೆ ಅಂತ. ನವಿತಾ, ಏನಂದ್ರೆ ಈ ಒಂದು ಚಿತ್ರೀಕರಣ ನಡೀತಾ ಇದ್ದಂತ ಸಂದರ್ಭದಲ್ಲಿ ಒಂದು ಚಿತ್ರತಂಡ ಏನು ಆ ಒಂದು ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ಆ ಮ್ಯಾನೇಜ್ಮೆಂಟ್ ಒಂದು ಇಲ್ಲೋ ಒಂದು ಸಾಕಷ್ಟು ಒಂದು ವಿಫಲ ಆಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಕೆಲವರನ್ನ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅವರು ಈಗ ಏನು ಸಾವನ್ನಪ್ಪಿದ್ದಾನೆ ಆ ಕಲಾವಿದನ ವಿಚಾರವಾಗಿಯೂ ಕೂಡ ಒಂದು ಕ್ರಮ ವಹಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಈ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವಯಂ ಪ್ರೇರಿತರಾಗಿ ಬಿಡದಿ ಪೊಲೀಸರು ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಹಾಗೆ ಸಂಬಂಧಪಟ್ಟವರಿಗೆ ಈಗಾಗಲೇ ವಿಚಾರಣೆಗೂ ಕೂಡ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಇಡೀ ಒಂದು ಚಿತ್ರತಂಡ ಇಲ್ಲಿ ನಿರ್ಲಕ್ಷ್ಯವನ್ನ ಮಾಡಿತ್ತ, ಯಾಕಂದ್ರೆ ಯಾವುದೇ ಸಿಚುವೇಶನ್ ನ ಶೂಟಿಂಗ್ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಬೇಕಂತ ಎಲ್ಲಾ ಎಚ್ಚರಿಕಾ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾವಾಗ ಏನಾಗತ್ತೆ ಅಂತ ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಪ್ರತಿ ಒಂದನ್ನ ಕೂಡ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗತ್ತೆ, ಎಲ್ಲದರ ಬಗ್ಗೆ ಕೇರ್ ತೆಗೆದುಕೊಳ್ಳಬೇಕಾಗತ್ತೆ. ಸ್ವಲ್ಪ ನಿರ್ಲಕ್ಷ್ಯ ವಹಿದ್ರು ಕೂಡ ಏನ್ ಆಗತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ ಆಗತ್ತೆ. ಸೊ ಹೈ ಟೆನ್ಷನ್ ವೈರ್ ಬಗ್ಗೆ ಮೊದಲೇ ಗೊತ್ತಿತ್ತು, ಆದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಲಾಯ್ತಾ ಆ ಸಂದರ್ಭದಲ್ಲಿ ಆ ಒಂದು ಶೂಟಿಂಗ್ ಅನ್ನು ಮಾಡುವ ಸಂದರ್ಭದಲ್ಲಿ ಗಮನಕ್ಕೆ ಬಂದರೂ ಕೂಡ ಅದರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳದೆ ಏನೂ ಆಗಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡ್ತಾ ಚಿತ್ರತಂಡ ಒಂದು ಜೀವ ಹೋಗೋದಕ್ಕೆ ಕಾರಣ ಆಯ್ತಾ ಈ ಒಂದು ಕೇರ್ಲೆಸ್ ಅನ್ನುವ ಪ್ರಶ್ನೆ ಇದೆ. ಹೈ ಟೆನ್ಷನ್ ವೈರ್ ತಗುಲಿ ಅಲ್ಲಿ ಫೈಟರ್ ಯುವ ಫೈಟರ್ ವಿವೇಕ್ ಸಾವನ್ನಪ್ಪಿರುವಂತದ್ದು, ಹಾಗೆ ಮತ್ತೊಬ್ಬರಿಗೂ ಕೂಡ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪೂರ್ಣವಾಗಿ ಈಗ ಚಿತ್ರತಂಡ ಅಲ್ಲಿ ಚಿತ್ರೀಕರಣವನ್ನು ಆಲ್ರೆಡಿ ಈಗ ಸ್ಟಾಪ್ ಮಾಡಲೇಬೇಕು, ಇಂತಹ ಒಂದು ಒಬ್ಬರ ಪ್ರಾಣ ಕೂಡ ಹೋಗಿದೆ ಅಲ್ಲಿ. ಆದ್ರೆ ಏನ್ ಕಾರಣ ನಿಜವಾಗ್ಲೂ ಈ ಒಂದು ನಿರ್ಲಕ್ಷ್ಯ ಇತ್ತ ಹಾಗಾದ್ರೆ ಅಲ್ಲಿ, ಅದರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಈ ಚಿತ್ರದ ನಾಯಕ ನಟರಾಗಿರುವಂತಹ ಅಜಯ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಈ ಘಟನೆಯ ಬಗ್ಗೆ ನೋಡೋಣ. ಅಜಯ್ ರಾವ್ ಅವರೇ, ನೀವು ಸ್ಪಾಟ್ ಅಲ್ಲಿ ಇದ್ರಾ? ಹೌದಮ್ಮ, ನಾನು ಸ್ಪಾಟ್ ಅಲ್ಲಿ ಇದ್ದೆ. ಏನಾಯ್ತು ಎಕ್ಸಾಕ್ಟ್ಲಿ? ಸ್ಪಾಟ್ ಅಲ್ಲಿ ಇದ್ದೆ ಪಟ್ಟ ನಾನು ಒಂದು ಒಂದು 200 meters 200 meters ದೂರದಲ್ಲಿ ಕುತ್ಕೊಂಡಿದ್ದೆ. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬೇರೆಯವರು ಅಂದ್ರೆ ಫೈಟರ್ಸ್ ಶಾರ್ಟ್ಸ್ ನಡೀತಾ ಇತ್ತು. ನನಗೊಂದು ಸಡನ್ ಒಂದು ಟ್ರಾನ್ಸ್ಫಾರ್ಮರ್ ಬಸ್ಟ್ ಆಗತ್ತರ ಒಂದು ಜೋರ ಸೌಂಡ್ ಕೇಳ್ತು ನನಗೆ. ಟೆಕ್ ಅಲ್ಲಿ ಇರೋರೆಲ್ಲ ಕಿರ್ಚಾಡಿದ್ರು. ಬಟ್ ನನಗೆ ಅಂದ್ರೆ ವಿಷನ್ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ನಡೀತಾನೆ ನನ್ನ ಸೈಟ್ ಕಾಣ್ತಿಲ್ಲ, ಬಿಕಾಸ್ ನಾನು ದೂರದಲ್ಲಿ ಕುತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಕ್ರೌಡ್ ಎಲ್ಲ ಸೇರಿದ್ರು ಅಲ್ಲಿ. ಆಮೇಲೆ ನಮ್ಮ ಹುಡುಗರು ಕೂಡ ಸ್ಪಾಟ್ ಹತ್ರ ಅಂದ್ರೆ ನನ್ನ ಸ್ಟಾಫ್ ಇರ್ತಾರಲ್ಲ ಅವರು ಅಲ್ಲಿ ಓಡೋದ್ರು. ಅಷ್ಟೊತ್ತಿಗೆ ಅವ್ರು ಯಾರು ವಿವೇಕ್ ಅನ್ನೋರು ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಎತ್ಕೊಂಡು ಅಲ್ಲಿ ಹತ್ರದಲ್ಲಿ ಇರ್ತಕ್ಕಂಥ ಒಂದು ಕಾರಲ್ಲಿ ಹಾಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಸೊ ನಮ್ಮ ಸ್ಟಾಫ್ ಕೇಳಿದಾಗ ಏನಂದ್ರೆ ಆಲ್ರೆಡಿ ಮೂಗಲ್ಲಿ ಬಾಯಲ್ಲಿ ರಕ್ತ ಬಂದಿತ್ತು ಅಂತ. ಆಮೇಲೆ ಅದೊಂದು ಹೈ ಟೆನ್ಷನ್ ವೈರ್ ಟ್ರಾವೆಲ್ ಆಗಿದೆ ಮೇಲೆ. ಸೊ ಅದೊಂದು ರೋಪ್ ಶಾರ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ರು ಅಂದ್ರೆ ಫೈಟರ್ ಯೂಶಲಿ ರೋಪ್ ಹಾಕಿ ಇಳಿತಾರ ಸ್ಟಂಟ್ ಮಾಡುವಂತ ಸೀಕ್ವೆನ್ಸ್ ಅದು. ಸೊ ಆ ರೋಪ್ ಅಂದ್ರೆ ಜಾಕೆಟ್ ಹಾಕೊಂಡಿರ್ತಕ್ಕಂತ ಹುಡುಗ ಅಲ್ಲ, ಇವನು ಯಾರು ರೋಪ್ ಎಳಿಯೋ ಜಾಗದಲ್ಲಿ ಇರ್ತಾರಲ್ಲ ಅಲ್ಲಿದ್ದಂತ ಹುಡುಗ ಅನ್ಸುತ್ತೆ. ಸೊ ಅದು ಕ್ರೈನ್ ಬಹುಶಃ ಕ್ರೈನ್ ವೈರ್ ಆದ ಮೇಲೆ ವೈರ್ ಟಚ್ ಆಗಿ ಹೈ ಟೆನ್ಷನ್ ವೈರ್ ಟಚ್ ಆಗಿದೆ. ಸೊ ಅದರಿಂದ ಸ್ಪಾರ್ಕ್ ಬಂದು ಇವನಿಗೆ ಶಾಕ್ ಅಂದ್ರೆ ಹೈ ವೋಲ್ಟೇಜ್ ಶಾಕ್ ಹೊಡೆದ. ಓಕೆ ಓಕೆ, ಅಂದ್ರೆ ಇವ್ರು ಕ್ರೈನ್ ನಲ್ಲಿ ಮೇಲ್ ಹೋಗಿರ್ಲಿಲ್ಲ, ಕೆಳಗಡೆ ಇದ್ರು, ರೋಪ್ ಎಳಿಯೋರ್ ಇದ್ರು. ಸೊ ಅಲ್ಲಿಂದ ಕರೆಂಟ್ ಪಾಸ್ ಆಗಿದೆ ಅಂತ. ಕರೆಕ್ಟ್ ಕರೆಕ್ಟ್, ಎಳಿಯಂತ ಸಿಬ್ಬಂದಿನಲ್ಲಿ ಇದ್ದಂತ ಹುಡುಗ. ಆಮೇಲೆ ಇವ್ರ ಜೊತೆ ಬೇರೆ ಯಾರಿದ್ರು? ಅದು ಎಳಿಯಕ್ಕೆ ಒಬ್ರಿಗೆ ಸಾಧ್ಯ ಇಲ್ಲ ಅಲ್ಲ? ಅಲ್ಲ, ಒಬ್ರಿಗೆ ಸಾಧ್ಯ ಇಲ್ಲ ನಿಜ, ಬಟ್ ರೋಪ್ ಹಿಡ್ಕೊಂಡಿದ್ದು ಇವ್ರು ಒಬ್ರು ಅಂತ ನನಗ್ ಬಂದಿರೋ ಮಾಹಿತಿ. ನಾ ಅದನ್ನ ಹೇಳ್ತೇನೆ, ನನ್ನ ವಿಷನ್ ಅಲ್ಲಿ ಇಲ್ಲ ಎಕ್ಸಾಕ್ಟ್ಲಿ ಅದು. ಅಂದ್ರೆ ಸ್ಪಾಟ್ ಅಲ್ಲಿ ಅಂತರ ಈ ಹುಡುಗ ಯಾರು ಜಾಕೆಟ್ ಹಾಕೊಂಡಿದ್ದಲ್ಲ ಆ ಹುಡುಗ ನನಗೆ ಕಾಣಿಸ್ತಾ ಇದ್ದ. ಕರೆಕ್ಟ್, ಗೊತ್ತಾಯ್ತು. ಅವ್ರು ಆಫ್ ಕೋರ್ಸ್ ಮೇಲ್ ಹೋಗಿರ್ತಾರೆ ನೇರ ಜಾಗದಲ್ಲಿ. ಇವನ್ ಈ ಹುಡುಗ ಜಾಕೆಟ್ ಹಾಕೊಂಡಿರೋ ಹುಡುಗ ಕಾಣಿಸ್ತಾ ಇದ್ದ, ಅವನಿಗೆ ಶಾಕ್ ಹೊಡೆದಿದೆ, ಮೈನರ್ ಶಾಕ್ ಹೊಡೆದಿದೆ, ಅವನ ಕೆಳಗಡೆ ಬಿದ್ದ, ಕುಸಿದು ಬಿದ್ದ, ಅದು ನನಗೆ ಕಾಣಿಸಿದೆ. ಅವರಿಗೇನು ಇಂಜುರಿ ಆಗಿದೆ ಅಂತ ಕೇಳ್ಪಟ್ವಿ? ಅವ್ರಿಗೂ ಸಣ್ಣ ಪುಟ್ಟ ಇಂಜುರಿ ಆಗಿದೆ ನಾನು ಕೇಳ್ಪಟ್ಟೆ, ಬಟ್ ನಾನು ಅಲ್ಲಿ ಹತ್ರ ಹೋಗಕ್ಕಾಗಿಲ್ಲ, ನೋಡಕ್ಕಾಗಿಲ್ಲ, ಬಿಕಾಸ್ ಸುಮಾರು ದೂರದಲ್ಲಿ ಇದ್ರು ಅವರು. ನಾವು ಅಂದ್ರೆ ಯೂಶಲಿ ಬಿಸಿಲೆಲ್ಲ ಇರತ್ತಲ್ಲ, ನೆರಳು ಇರತ್ತೆ ಇರೋ ಜಾಗದಲ್ಲಿ ನನ್ನ ಒಂದು ಚಿಕ್ಕದೊಂದು ಕ್ಯಾನೋಪಿ ಇರುತ್ತೆ, ಅಲ್ಲಿ ಕುತ್ಕೊಂಡಿದ್ದೆ ನಾನು.
ಅಂದ್ರೆ ಸೌಂಡ್ ಆಯ್ತು ಅಂದ್ರಲ್ಲ, ನೀನು ಒಂದ್ ಸೌಂಡ್ ಬಂತು ಸಡನ್ ಆಗಿ ಒಂಥರ ಬ್ಲಾಸ್ಟ್ ರೀತಿನ, ಅದು ಯಾವ ತರ ಸೌಂಡ್ ಬಂತು? ಅದೇ ಸ್ಪಾರ್ಕಿಂಗ್ ಸೌಂಡ್ ಬರುತ್ತಲ್ಲ, ಈಗ ಏನಾದ್ರು ಟ್ರಾನ್ಸ್ಫಾರ್ಮರ್ ಏನಾದ್ರು ಶಾರ್ಟ್ ಸರ್ಕಿಟ್ ಆದ್ರೆ ಒಂದು ಸೌಂಡ್ ಬರುತ್ತಲ್ಲ ಆತರ ಸೌಂಡ್, ಬಟ್ ತುಂಬಾ ಜೋರಾಗಿ ಆಯ್ತು ಸೌಂಡ್ ಅದು. ಎಷ್ಟು ಜನ ನಮ್ಮ ನಿಮಗೆ ಮಕ್ಕಳು ವಿವೇಕ್ ಒಬ್ಬರೇನ? ಇಲ್ಲೊಂದು ಇನ್ನ ಒಂದು ಹುಡುಗ ಓದ್ತಾ ಇದ್ದಾನೆ, ಅವನು ಇಬ್ಬರೇ ಮಕ್ಕಳು ನಮ್ಗೆ. ಅವನ್ ದುಡ್ಡು ಕೊಟ್ರೇನೆ ಅಣ್ಣ, ಇಲ್ಲ ಅಂದ್ರೆ ಇಲ್ಲ ನಮ್ಗೆ. ದುಡ್ಡು ಕೊಡ ಹುಡುಗ ನೇವಾಗ್ಬಿಟ್ಟ. ವಿವೇಕ್ ಗೆ ಆ ಒಂದು ಫಿಲಿಮ್ ಅಲ್ಲಿ ಆಕ್ಟ್ ಮಾಡೋಂತ ನಿಮ್ಗೆ ಇಷ್ಟ ಇರ್ಲಿಲ್ಲ? ನಮ್ಗೆ ಇಷ್ಟ ಇರ್ಲಿಲ್ಲ, ಬೇಡ ಅಂತ ನಿಲ್ಸ್ಬಿಟ್ಟಿದೆ ಸಾರ್. ಸಾರ್ ಫೋನ್ ಮಾಡ್ತಾರೆ, ಬರ್ತೀನಿ ಹೋಗ್ಬಿಟ್ ಬರ್ತೀನಮ್ಮ ಅಂತ ಹೇಳ್ದ. ಸರಿ ಹೋಗಪ್ಪ ಅಂತ ಕಳ್ಸಿ. ಈಗ ಬಂದಾಗ ಎರಡು ದಿವ್ಸ ಎರಡು ಸತಿ ಬಂದಾಗ ನಮ್ಗೆ ಹೇಳಲಿಲ್ಲ, ಸಾರ್ ಕರೀತಾ ಇದ್ದಾರೆ ಅಂತ ಹೋದ. ಈಗ ಸರ್ ಕರೀತಾ ಇದ್ದಿದ್ದು ಯಾವ ಸರ್ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅವ್ರ ಸಾರ್ ಹೆಸರೆಲ್ಲ ನಾವು ಕೇಳಲ್ಲ, ಅಷ್ಟು ಕೇಳ್ಕೊಳ್ಳೋ ಇದಿಲ್ಲ. ಅವ್ರ ಚಿಕ್ಕಪ್ಪ ಜೊತೆ ಇದ್ದಾರೆ ಅಂತ ಸುಮ್ಮನೆ ಆಗಿದೆ. ನಿಮ್ಗೆ ಈ ವಿಚಾರ ಯಾರು ಹೇಳಿದ್ರು ಮೊದಲನೇದಕ್ಕೆ? ಚಿಕ್ಕಪ್ಪ ಅವ್ರ ಅವ್ರ ಹೆಂಡತಿಗೆ ಮಿಸ್ಸಸ್ ಕೇಳಿದ್ದಾರೆ, ಅವ್ರ ಮಿಸ್ಸಸ್ ನಮ್ಮ ತಮ್ಮನ್ಗೆ ಹೇಳಿದ್ರು. ನಮ್ಮ ತಮ್ಮ ಇಲ್ಲಿ ಕರ್ಕೊಂಡ್ ಬಂದ. ವಿವೇಕ್ ಅವರು ಎಲ್ಲಿ ನೆಲೆಸಿದ್ರು ಬೆಂಗಳೂರಲ್ಲಿ? ಮದುವೆ ಏನಾದ್ರು ಆಗಿದೆಯಾ ಅವ್ರಿಗೆ? ಇಲ್ಲ, ಏನೂ ಆಗಿಲ್ಲ ಸರ್. ಎಷ್ಟು ವಯಸ್ಸು? 27. ಅಂದ್ರೆ ಇದಿಷ್ಟು ವಿವೇಕ್ ಅವರ ತಾಯಿ ಹೇಳ್ತಾರೆ. ಯಾಕೆ ಆತನಿಗೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಫಿಲಿಂ ಫೀಲ್ಡ್ ಅಲ್ಲಿ ಕೆಲಸ ಬೇಡ, ರಾಗಿ ಅಂಬ್ಲಿ ಕುಡ್ಕೊಂಡಾದ್ರೂ ಇರೋಣ ಜೀವನ ಸಾಕ್ಸನ ಅಂತ ಅನೇಕ ಬಾರಿ ಹೇಳ್ತಾ ಇದ್ವಿ. ಆದ್ರೂ ಕೂಡ ಅಷ್ಟೇ ಆತ ಕೇಳ್ತಾ ಇರಲಿಲ್ಲ, ಇಲ್ಲ ಫಿಲಿಂ ಫೀಲ್ಡ್ ಅಲ್ಲಿ ಹೋಗ್ತೀನಿ, ಜೊತೆಗೆ ನಾನು ಒಂದು ಹೆಸರು ಮಾಡಬೇಕು ಅನ್ನೋಂತ ಒಂದು ಆಸೆಯಿಂದ ಆತ ಈ ಒಂದು ದುರ್ಘಟನೆಗೆ ಕಾರಣ ಆಗಿರುವಂತದ್ದು. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಇವತ್ತು 11:30 ಟೈಮ್ನಲ್ಲಿ ನಮಗೆ ಫೋನ್ ಕಾಲ್ ಮಾಡುವಂತ ಮುಖಾಂತರವಾಗಿ ವಿಚಾರನ ಕೂಡ ಹೇಳಿದ್ರು. ಜೊತೆಗೆ ಪ್ರಮುಖವಾಗಿ ಆತ ಒಬ್ಬನೇ ಮಗ, ಜೊತೆಗೆ ಒಂದು ಅಕ್ಕ ಇದ್ದಾರೆ, ಕುಟುಂಬ ನಿರ್ವಹಣೆ ಎಲ್ಲವೂ ಕೂಡ ಅಷ್ಟೇ ಆತನ ಮೇಲೆ ಇತ್ತು ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ರು. ಇನ್ನೊಂದಷ್ಟು ಜನ ಸ್ನೇಹಿತರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ನಿಮ್ಮ ಮತ್ತು ವಿವೇಕ್ ಅವರ ಸಂಬಂಧ ಹೇಗಿತ್ತು? ತುಂಬ ಬೆಸ್ಟ್ ಫ್ರೆಂಡು ಸರ್, ನಮಗೆ ತುಂಬ ಕ್ಲೋಸ್ ಆಗಿದ್ದ. ಈ ಥರ ಆಗುತ್ತೆ ಅಂತ ನಾವು ಶತ್ರುನ ಅನ್ಕೊಂಡಿದ್ದಿಲ್ಲ, ಕನಸಲ್ಲೇ ನೆನೆಸ್ಕೊಂಡಿಲ್ಲ ಈ ಥರ ಆಗುತ್ತೆ ಅಂತ. ವಿಷಯ ಕೇಳಿದ ತಕ್ಷಣ ನಾವೇ ಎದ್ದು ಬಿದ್ದು ಊರು ಬಂದಿದ್ದೀವಿ ಎಲ್ಲ ಫ್ರೆಂಡ್ಸ್ಗಳೆಲ್ಲರೂ. ಅಂದ್ರೆ ವಿವೇಕ್ ಅವ್ರಿಗೆ ಫಿಲಿಮ್ ಅಲ್ಲಿ ಫೈಟರ್ ಆಗಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತ, ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳ್ಕೊಂಡಿದ್ರ? ಹೇಳಿದಾನೆ, ಅವ್ನು ತುಂಬಾ ಕನಸೇ ಇತ್ತು ಅದು ಮಾಡ್ಬೇಕು ಅಂತ. ಅವ್ನ ಫ್ಯೂಚರ್ ಅದನ್ನೇ ಒಂಥರ ಫೀಲ್ ಆಗಿ ಅನ್ಸ್ಕೊಂಡಿದ್ದ, ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ನು ಅವ್ನು ಬರೋಕ್ಕೆ ಅವ್ನಿಗೆ ಒಂಥರ ಮೈ ಹುಷಾರಿಲ್ಲ, ಬರೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ. ಕಾಲ್ ಬಂತು ಇವತ್ತು ಲಾಸ್ಟ್ ಡೇ ಹೋಗ್ಲೇಬೇಕಂತ ಹೇಳಿದ್ದು, ಒಂದೇ ಕಾರಣಕ್ಕೋಸ್ಕರ ಅವ್ನು ಬಂದಿದ್ದು ಇವತ್ತು ಮುಗೀತಂತ ಹೇಳ್ಕೊಂಡು. ಹಿಂದೆ ಯಾವ್ದಾದ್ರು ಫಿಲಮ್ಸ್ ಅಲ್ಲಿ ವಿವೇಕ್ ಆಕ್ಟ್ ಮಾಡಿದ್ರ? ಫಿಲಮ್ ಮಾಡೋಣ, ತುಂಬಾ ಒಂದು 45 ಫಿಲಮ್ ಇದೆ ಅವನು, ತುಂಬಾ ಸೈಡ್ ರೋಲ್ ಅಲ್ಲಿ ಮಾಡೋಣ, ಸ್ಟ್ರೆಂತ್ ಮಾಸ್ಟರ್ ಆಗಿ ತುಂಬಾ ಫಿಲಮ್ ಮಾಡೋಣ ಅವನು. ಏನ್ ಕೆಲಸ ಮಾಡ್ತಿದ್ರು ಅಂದ್ರೆ ಪರ್ಟಿಕ್ಯುಲರ್ ಈ ಒಂದು ಫೀಲ್ಡ್ ಬರೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರು, ಅಥವಾ ಪರ್ಟಿಕ್ಯುಲರ್ ಇದೇ ಫೀಲ್ಡ್ ಅಲ್ಲಿ ಹೆಸರು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರೆ ಹೇಗೆ? ಇದರಲ್ಲೇ ಅವ್ನು ಹೆಸರು ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದ, ಇದೇ ಅವ್ನು ಪ್ರೊಫೆಷನಲ್ ಅಂತ ಅವ್ನು ತಿಳ್ಕೊಂಡಿದ್ದ. ಅವ್ನು ಇದರಲ್ಲೇ ಅಚೀವ್ಮೆಂಟ್ ಮಾಡ್ಬೇಕಂತ ಎಲ್ಲ ಸಾಧನೆಯನ್ನ ನಿರ್ವಹಿಸ್ತಾ ಇದ್ದ, ಇದರಿಂದ ಅವ್ನು ಮಿಸ್ ಮ್ಯಾನೇಜ್ ಆಗ್ತಾ ಇದೆ. ಅಂದ್ರೆ ಸ್ನೇಹಿತರು ಕೂಡ ಎಲ್ಲರೂ ಹೇಳ್ತಾರೆ ಆತ ಸಿನಿಮಾ ಸುಮಾರು 40-50 ಫಿಲಮ್ಗಳಲ್ಲಿ ಆತ ಫೈಟ್ ಮಾಸ್ಟರ್ ಫೈಟ್ ಸೀನ್ಗಳಲ್ಲಿ ಆಕ್ಟ್ ಮಾಡಿದ್ದ. ಜೊತೆಗೆ ಆತನಿಗೆ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು ಫಿಲಿಮ್ ಅಲ್ಲಿ ನಾನು ಹೋಗ್ಬೇಕು ಕೆಲಸ ಮಾಡ್ಬೇಕು ಅನ್ನುವಂತ ಆಸೆ ಇತ್ತು. ಅದರಂತೆ ಆ ಆಸೆ ಅಂತ ಇವತ್ತು ಕೊನೆ ದಿನ ಅಂತ ಆತನ ಹೋಗಿದ್ದ, ಇವತ್ತೆಲ್ಲವೂ ಕೂಡ ಮುಗಿಯುತ್ತೆ ಅಂತ ಹೇಳಿದ್ದ. ಆದ್ರೆ ಅಂತಹ ಟೈಮ್ನಲ್ಲಿ ಇಂತಹ ಒಂದು ದುರಾದೃಷ್ಟ ನಡೆದಿದೆ ಅನ್ನುವಂತ ಮಾತು ಹೇಳ್ತಿದ್ರೆ, ಅವರು ಸಾಕಷ್ಟು ಒಂದು ಫ್ರೆಂಡ್ಸ್ ಅನ್ನು ಕೂಡ ಅಷ್ಟೇ ಆ ಒಂದು ವಿವೇಕ್ ಸಂಪಾದನೆ ಮಾಡ್ಕೊಂಡಿದ್ದ. ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲಾ ಸ್ನೇಹಿತರು ಕೂಡ ಅಷ್ಟೇ, ಯಾವಾಗ ಆತರ ಒಂದು ಮೃತದೇಹ ರಾಜರಾಜೇಶ್ವರಿ ಆಸ್ಪತ್ರೆ ಬಳಿ ಬಂದಿದೆ ಅಂತ ಗೊತ್ತಾಯ್ತೋ, ತಕ್ಷಣವೇ ಬಂದು ಅವರೆಲ್ಲರೂ ಕೂಡ ಅಷ್ಟೇ ಈ ಆ ಒಂದು ಕುಟುಂಬಸ್ಥರನ್ನ ಸಾಂತ್ವನ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ತಾಯಿ ಹೇಳ್ತಾ ಇದ್ರು ಒಬ್ಬನೇ ಮಗ, ಆತನಿಗೆ ಹೇಳ್ತಾ ಇದ್ವಿ ಒಂದು ಫಿಲಿಂ ಫೀಲ್ಡ್ ಬೇಡ ಅಂತ, ನಾವು ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಅಷ್ಟೇ ಆತ ಕೇಳ್ತಾ ಇರಲಿಲ್ಲ. ಇಲ್ಲ, ನಾನು ಅದ್ರಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ತೀನಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೋಗಿದ್ದ. ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ಅಷ್ಟೇ ಅವರ ಸ್ನೇಹಿತರು ಮತ್ತು ಅವರ ಕುಟುಂಬ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ